सतत मूर गंटे विचारण दिगंत संबंध पटे ब्रेकिंग न्यूज बरत है। गंटे दिगंत विचारण ड्रग्स दंधे संबंध महित दूसपेड़ हरट विचारण के मत करे ना बर्ती अंतर सीसीबी कूड़ा अद्वे बे सूचन तनिखे के सहकार दिगंत महित एरने बारी सीसीबी तनिखया मनसारे नता पदे पदे आगा सीसीबी कर्दंत संदर्भदल्लि बरलेबेकु अफकोर्स नोटिस वशक्के पडितारे सो हीगागि दिगंत अवर मेले रेस्पॉन्सिबिलिटी इरोदु हीगागि अवर बरलेबेकागुत्ते देयर इज नो आप्शन फॉर हिम अल्लि आप्शन ने इल्ल सीसीबी नोटिस कोट्टागलेल्ल बरलेबेकु एने केलस इद्रु कूड केलसवन्न पक्कक्किट्टु अवरु विचारणेगे हाजरागलेबेकु इवत्तु एरडने बारि एनु नोटिस कोट्टिद्रु अदु संबंधपट्टंते इवत्तु बंदु नट दिगंत विचारण मतलबीबी कैसे आवु बरल बंद सदर्भली बहुत कॉन्फिडेंस नानु विचारण के स्पंदी याद रीति समस्या अंतर मोदलने बारी और पत्नी ऐंद्रता जो बंद विचारण के हाजर आ दिन आवु कूड़ा विचारण के स्पंदू कूड़ा नोटिस सदर्भली बंद विचारण के हाजर सो कोऑपरेट माता सो मुंदिन सती ऐनारू विचारणे करद्रे मत्ते बंदु कोऑपरेट माड्तीवि धन्यवाद नीवु अन्कोंडंगे एनू आगिल्ल इन्वेस्टिगेशन नडेयता इदे सो कोऑपरेट माता सो मुंदिन सती ऐनारू विचारणे करद्रे मत्ते बंदु कोऑपरेट माड्तीवि धन्यवाद ओके ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟ್ ಅಭಿಷೇಕ್ ಅಭಿಷೇಕ ಇವತ್ತು 73 ಗಂಟೆಗಳ ಕಾಲ ದಿಗಂತ ಅವರನ್ನ ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಮತ್ತೆ ಏನಾದರೂ ನೋಟಿಸ್ ಕೊಟ್ಟು ಕರೆಸುವಂತ ಸಾಧ್ಯತೆ ಇದೆಯಾ ಮುಂದೆ ಏನು ದಿವ್ಯಾ ಈಗಾಗಲೇ ಆಫ್ರಿಕಾದ ಡ್ರಗ್ ಪೆಡ್ಲರ್ ಆಗಿರುವಂತಹ ಬೆನಾಲ್ಡ್ ಉಡೆನ್ ಅನ್ನುವಂತಹ ವ್ಯಕ್ತಿ ಏನಿದಾನೆ ಆತ ದಿಗಂತ ಹೆಸರನ್ನು ಹೇಳಿರುವಂತದ್ದು ಈ ನಿಟ್ಟಿನಲ್ಲಿ ಅವರನ್ನ ಒಂದು ವಿಚಾರಣೆಗೆ ಕರೆಸಿರುವಂತದ್ದು ಅದೇ ಅಲ್ಲದೆ ಈಗಾಗಲೇ ಮೊಬೈಲ್ ಅನ್ನು ಪ್ರಥಮ ವಿಚಾರಣೆಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಆತನ ಮೊಬೈಲ್ ಅನ್ನು ಸಿಸಿಪಿ ಅಧಿಕಾರಿಗಳು ಒಂದು ವಶಕ್ಕೆ ಪಡೆದು ಎಫ್ಎಸ್ಎಲ್ ಗೆ ಕಳಿಸಿದ್ರು ಆ ಸಂದರ್ಭದಲ್ಲಿ ರಿಟ್ರೀವ್ ಆದಂತಹ ಮೆಸೇಜ್ ಗಳನ್ನು ಒಂದು ಜೆರಾಕ್ಸ್ ಏನಿದೆ ಜೆರಾಕ್ಸ್ ಅನ್ನು ಇಟ್ಟು ದಿಗಂತ್ ಅವರ ಮುಂದೆ ಇಟ್ಟಾಗಲೂ ಕೂಡ ಇದು ಯಾವಾಗ ಮೆಸೇಜ್ ಮಾಡಿದನೆ ನನಗೂ ಗೊತ್ತಿಲ್ಲ ಈ ಮೆಸೇಜ್ ನಂದಲ್ಲ ಅನ್ನುವಂತಹ ಒಂದು ಹಳೆ ಉತ್ತರಕ್ಕೂ ಕೂಡ ಅಂಟಿಕೊಂಡಿರುವಂತದ್ದು ಹೀಗಾಗಿ ಸಾಕಷ್ಟು ಸರಿಸುಮಾರು 3-3.5 ಗಂಟೆಗಳವರೆಗೂ ನಡೆದಂತಹ ಈ ಒಂದು ಸುದೀರ್ಘ ತನಿಖೆ ಏನಿದೆ ಆ ತನಿಖೆ ಅಂದ್ರೆ ವಿಚಾರಣೆ ಏನಿದೆ ಆ ವಿಚಾರಣೆಯಲ್ಲಿ ಯಾವೊಂದು ಪ್ರಾಪರ್ ಆದಂತಹ ಒಂದು ಉತ್ತರಗಳನ್ನು ಕೂಡ ದಿಗಂತ ನೀಡಿಲ್ಲ ಅನ್ನುವಂತದ್ದು ಸಿಸಿಬಿ ಮೂಲಗಳ ಮಾಹಿತಿಯಾಗಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತೊಂದು ನೋಟಿಸ್ ಅನ್ನು ನೀಡಿ ಅಂದ್ರೆ ಮತ್ತೊಂದು ನೋಟಿಸ್ ಗೆ ನೀಡೋದಕ್ಕಿಂತ ಮುಂಚೆ ಅದಕ್ಕೆ ಬೇಕಾದಂತಹ ಕೆಲವೊಂದು ಪ್ರಾಪರ್ ಎವಿಡೆನ್ಸ್ ಗಳನ್ನು ಕಲೆ ಹಾಕಿ ನಂತರ ಆತನಿಗೆ ಒಂದು ನೋಟಿಸ್ ಅನ್ನು ನೀಡೋದಾಗಿ ಸಿಸಿಬಿ ಅಧಿಕಾರಿಗಳು ಸಿಸಿಬಿ ಮೂಲಗಳು ಹೇಳಿರುವಂತದ್ದು ಹೀಗಾಗಿ ಸದ್ಯದ ಮಟ್ಟಿಗೆ ಇಂದು ನಡೆದಂತಹ ಸುದೀರ್ಘ ವಿಚಾರಣೆ ಏನಿದೆ ಸುದೀರ್ಘ ವಿಚಾರಣೆಯಲ್ಲಿ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಗಳು ಸಿಸಿಬಿ ಅಧಿಕಾರಿಗಳಿಗೆ ನೀಡಿಲ್ಲ ಅಂತಾನೆ ಹೇಳಬಹುದು ಹೀಗಾಗಿ ಸದ್ಯ ಅವರ ಒಂದು ಏನೊಂದು ಮುಂದೆ ಕಣ್ಣ ಮುಂದೆ ಒಂದು ಸಾಕ್ಷಿಗಳು ಇಟ್ರು ಕೂಡ ಅಂದ್ರೆ ವಿಡಿಯೋ ಎವಿಡೆನ್ಸ್ ಆಗಿರಬಹುದು ಮತ್ತೆ ಕೆಲವೊಂದು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಆಗಿರಬಹುದು ಮತ್ತೆ ಇನ್ನಿತರ ಅಂದ್ರೆ ಮೊಬೈಲ್ ಮೆಸೇಜ್ ಆಗಿರೋ ಮೆಸೇಜ್ ಗಳಾಗಿರಬಹುದು ಅದೆಲ್ಲವನ್ನು ಕೂಡ ತೋರಿಸಿದ್ರು ಕೂಡ ಇದಕ್ಕೂ ನನಗೆ ಸಂಬಂಧವಿಲ್ಲ ಇದು ಯಾವುದೇ ರೀತಿಯಾದಂತಹ ಮೆಸೇಜ್ ಗಳನ್ನು ನಾನು ಮಾಡಿಲ್ಲ ಮತ್ತೆ ಇದಕ್ಕೆ ಈಗ ಸಾಕ್ಷಿಗಳು ಅಂದ್ರೆ ವಿಡಿಯೋಗಳು ಏನಿದ್ದಾವೆ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಇದಕ್ಕೆಲ್ಲವೂ ಕೂಡ ನಾನು ಹೋಗಿಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಹೇಳದೆ ಹೊರತು ಆತ ಯಾವುದೇ ರೀತಿಯಾದಂತಹ ಹೊಸದಾಗಿ ಆತನಿಂದ ಅಂಶಗಳಾಗಿರಬಹುದು ಸಾಕ್ಷಿಗಳಾಗಿರಬಹುದು ಯಾವುದನ್ನು ಕೂಡ ಆತ ಬಾಯಿ ಬಿಟ್ಟಿಲ್ಲ ಹೀಗಾಗಿ ಸಿಸಿಬಿ ಅಧಿಕಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅಂತಾನೆ ಹೇಳಬಹುದು ಒಬ್ಬ ವ್ಯಕ್ತಿಗೆ ಎರಡನೇ ಬಾರಿ ಒಂದು ನೋಟಿಸ್ ಅನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಸಾಕಷ್ಟು ಒಂದು ಸ್ಪಷ್ಟನೆಗಳು ಗೌಪ್ಯವಾಗಿರುವಂತಹ ಕೆಲವೊಂದು ಅಂಶಗಳು ಆತನಿಂದ ಬಾಯಿ ಬಿಡಿಸಬೇಕಾಗುತ್ತೆ ಆದರೆ ಸದ್ಯದ ಮಟ್ಟಿಗೆ ನನಗೆ ಗೊತ್ತಿಲ್ಲ ಅನ್ನುವಂತಹ ಒಂದು ಉತ್ತರಕ್ಕೆ ಆತ ಅಂಟಿಕೊಂಡಿದ್ದಾನೆ ಅಂತಾನೆ ಹೇಳಬಹುದು ಸದ್ಯ
ಸಿಸಿಬಿ ಅಧಿಕಾರಿ ಏನಿದ್ದಾರೆ ಅವರು ಮೆಸೇಜ್ ಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಡ್ರಗ್ ಗೆ ಸಂಬಂಧಪಟ್ಟಂತಹ ಮೆಸೇಜ್ ಗಳನ್ನು ಕೂಡ ದಿಗಂತ್ ಮುಂದೆ ಇಟ್ಟಾಗಲೂ ಕೂಡ ಅವರು ಯಾವುದೇ ರೀತಿಯಾದಂತಹ ಒಂದು ರಿಯಾಕ್ಟ್ ಅನ್ನ ಮಾಡದೇ ಇರುವಂತದ್ದು, ಇದು ನನ್ನ ಮೆಸೇಜ್ ಅಲ್ಲವೇ ಇಲ್ಲ, ನಾನು ಮೆಸೇಜ್ ಮಾಡಿದ್ರು ಕೂಡ ನನಗೆ ನೆನಪಿಲ್ಲ, ಇದೆಯಷ್ಟು ಹಳೆ ಮೆಸೇಜ್ ಗಳು ಕೂಡ ಇದ್ರೂ ಇರಬಹುದು ಅನ್ನುವಂತಹ ಒಂದು ಹೇಳಿಕೆಗಳನ್ನ ಕೊಡ್ತಾ ಇರುವಂತಹ. ಹೀಗಾಗಿ ಇತ್ತೀಚೆಗಷ್ಟೇ ಬಂಧನವಾಗಿರುವಂತಹ ಉಡೇನ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಅಂದ್ರೆ ಆಫ್ರಿಕನ್ ಪ್ರಜೆ ಏನಿದ್ದಾನೆ, ಈತನೇ ಈ ಒಂದು ನಟರಿಗೆ ಈ ಡ್ರಗ್ ಅನ್ನ ಸಪ್ಲೈ ಮಾಡುವಂತಹ ಒಂದು ವಿಚಾರಗಳಾಗಿರ್ಬೋದು ಅದೆಲ್ಲದಕ್ಕೂ ಕೂಡ ಈತನು ಕೂಡ ಒಂದು ವೇ ಆಗಿ ಬಳಸ್ಕೊಳ್ತಾ ಇದ್ರು ಈ ಡ್ರಗ್ ಪೆಡ್ಲರ್ ಗಳು. ಮತ್ತೆ ಸ್ವತಃ ಆತನು ಕೂಡ ಡ್ರಗ್ ಪೆಡ್ಲರ್ ಆಗ್ತಾನೆ, ಆದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಣೆ ಮಾಡುವಂತಹ ಒಂದು ಕೆಲಸಗಳನ್ನ ಕೂಡ ಈ ಒಂದು ಉಡೇನ್ ಮಾಡ್ತಾ ಇದ್ದ. ಹೀಗಾಗಿ ಇತರೆ ಒಂದು ಹೆಸರುಗಳನ್ನ ಬಾಯಿ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ದಿಗಂತ್ಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು ಈ ಹಿಂದೆ. ಅದೇ ರೀತಿಯಾಗಿ ಆತನ ಹೇಳಿಕೆಗಳನ್ನು ಕೂಡ ಈತ ಉಡೇನ್ ನಿಮ್ಮ ಹೆಸರನ್ನು ಕೂಡ ಹೇಳಿದಾನೆ, ಆತನೇ ಖುದ್ದಾಗಿ ನಿಮ್ಮ ಬಳಿ ಬಂದು ಒಂದು ಸಂಪರ್ಕದಲ್ಲಿ ಇದ್ದಾನೆ ಅನ್ನುವಂತಹ ಒಂದು ವಿಚಾರಗಳನ್ನು ಹೇಳಿದಾಗಲೂ ಕೂಡ ನನಗೆ ಉಡೇನ್ ಅಂತ ಅನ್ನುವಂತಹ ಒಂದು ವ್ಯಕ್ತಿಯೇ ಗೊತ್ತಿಲ್ಲ ಅನ್ನುವಂತಹ ಒಂದು ನಿರಾಕರಣೆಯ ಮಾತುಗಳನ್ನ ಸಿಸಿಬಿ ಅಧಿಕಾರಿಗಳ ಮುಂದೆ ಹೇಳಿರುವಂಥದ್ದು. ಹೀಗಾಗಿ ಯಾವುದೇ ಒಂದು ಒಬ್ಬ ಸ್ಟಾರ್ ಅನ್ನುವಂತಹ ಕಾರಣದಿಂದಾಗಿ ಆತನನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಸಿಸಿಬಿ ಅಧಿಕಾರಿಗಳು ನಡೆಸ್ಕೊಳ್ತಾ ಇರುವಂಥದ್ದು. ಹೀಗಾಗಿ ನಟನಾದಂತಹ ಜವಾಬ್ದಾರಿ ಕೂಡ ಹೌದು, ಸಿಸಿಬಿ ಅಧಿಕಾರಿಗಳು ಯಾವುದೇ ಒಂದು ಸಾಕ್ಷಿಗಳಿಲ್ಲದೆ ಒಬ್ಬ ನಟನನ್ನು ಒಬ್ಬ ವ್ಯಕ್ತಿಗಳನ್ನ ಅಲ್ಲಿಗೆ ಕರೆಸುವಂತಹ ಸಾಧ್ಯತೆ ಇಲ್ಲ. ಹೀಗಾಗಿ ಸದ್ಯ ಅವರು ಕೂಡ ಮುಂದಿನ ನೋಟಿಸ್ಗೆ ಒಂದು ಸಾಥ್ ನೀಡಬೇಕಾಗಿದೆ. ದಿವ್ಯಾ ಓಕೆ, ಅಭಿಷೇಕ ನಿಮ್ಮನ್ನು ಮತ್ತೆ ಸಂಪರ್ಕಿಸ್ತೀವಿ. ಹಾಗೆ ಇದು ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತದೆ. ಡ್ರಗ್ ಪೆಡ್ಲಿಂಗ್ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳು ಈಗ ಪಡೆದಿದ್ದಾರೆ. ಕನ್ಸ್ಯೂಮರ್ ಜೊತೆಗೆ ಪೆಡ್ಲಿಂಗ್ ಕೂಡ ಮಾಡ್ತಿದ್ರ ದಿಗಂತ. ಪ್ರಾಥಮಿಕ ಸಾಕ್ಷಿಗಳನ್ನ ಸಿಸಿಬಿ ಪೊಲೀಸರು ಸಂಗ್ರಹಿಸಿದ್ದಾರೆ. ಸದ್ಯ ಮೂರನೇ ನೋಟಿಸ್ ಅನ್ನ ಸಿಸಿಬಿ ಅಧಿಕಾರಿಗಳು ನೀಡಲಿದ್ದಾರೆ. ಬಂಧಿತ ಬನಲ್ಜ್ ಉಜೈನ್ ಎಂಬಾತ ದಿಗಂತ್ ಹೆಸರನ್ನ ಬಾಯ್ ಬಿಟ್ಟಿದ್ದ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಕರೆದಿದ್ರು. ಇವತ್ತು ಮತ್ತೊಮ್ಮೆ ನೋಟಿಸ್ ಕೊಡುವಂತ ಸಾಧ್ಯತೆಗಳು ಮುಂದೆ ಇದೆ. ರಿಟ್ರೀವ್ ಮೆಸೇಜ್ಗಳ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳಿದ್ದಾರಂತೆ ದಿಗಂತ. ಫೀಲ್ಡ್ ವರ್ಕ್ ಮೇಲೆ ಮತ್ತಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಅನ್ನ ಸಿಸಿಬಿ ಕಲೆಕ್ಟ್ ಮಾಡಲಿದೆ. ಓಕೆ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ಮೊದಲನೇ ಬಾರಿ ಅವರ ಪತ್ನಿ ಐಂದ್ರತಾ ಜೊತೆ ಬಂದಂತ ಸಂದರ್ಭದಲ್ಲಿ ದಿಗಂತ್ ಅವರ ಫೋನ್ನ ಅವರು ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಆ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಅವರ ಮೆಸೇಜಸ್ ಎಲ್ಲವೂ ಕೂಡ ರಿಟ್ರೀವ್ ಮಾಡಿ ಅವರು ಒಂದು ಕಲೆ ಹಾಕಿದ್ದಾರೆ ಮಾಹಿತಿಯನ್ನ. ಈಗ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಹಾಗಿದ್ರೆ ಮೆಸೇಜ್ ಮಾಡಿದ್ದು ಯಾರು? ಅವರ ಕೈಗಳು ಹೌದು, ಇವ್ರಿಗೆ ಗೊತ್ತಿಲ್ವಾ ಯಾರಿಗೆ ಮೆಸೇಜ್ ಮಾಡಿದೀವಿ ಅಂತ? ಇದೆಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಇವರಿಗೆ ಕಷ್ಟದ ದಾರಿ ತೋರಿಸುತ್ತಾ ಅಂತ ಈ ಸುಳ್ಳುಗಳು. ಎಸ್ ಟಿವಿ, ಇದೆಲ್ಲವೂ ಕೂಡ ಸಿಸಿಬಿ ಅಧಿಕಾರಿಗಳು ಕೂಡ ಒಂದು ಪ್ರಶ್ನೆಯನ್ನ ಮಾಡಿರುವಂತದ್ದು. ನಿಮ್ಮ ಮೊಬೈಲ್ ನಲ್ಲಿ ಹೋದಂತಹ ಮೆಸೇಜ್ಗಳು ನಿಮ್ಗೆ ಗೊತ್ತಿಲ್ಲ ಅಂತ ಇದ್ರೆ ಹೇಗೆ? ಇದೆಲ್ಲವನ್ನು ಕೂಡ ನಿರಾಕರಿಸಿದ್ರೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ ಅನ್ನುವಂತಹ ಕಾರಣವನ್ನು ನೀಡಿ, ಮತ್ತೆ ಈ ಸುದೀರ್ಘ ವಿಚಾರಣೆ ಬಳಿಕ ಮುಂದೊಂದು ದಿನ ನೋಟಿಸ್ ಅನ್ನ ನೀಡ್ತೀವಿ, ಆ ನೋಟಿಸ್ಗೆ ನೀವು ಸ್ಪಂದಿಸಿ ಇಲ್ಲಿಗೆ ಹಾಜರಾಗಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ, ಅಂದ್ರೆ ವಾರ್ನಿಂಗ್ ರೀತಿಯಾದಂತಹ ಒಂದು ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಈಗ ಈ ಒಂದು ದಿಗಂತ ಏನಿದ್ದಾರೆ ಡ್ರಗ್ ಪೆಡ್ಲಿಂಗ್ ಕೂಡ ಮಾಡ್ತಾ ಇದ್ರ ಅನ್ನುವಂತಹ ಒಂದು ವಿಚಾರಗಳು ಕೂಡ ಸಾಕಷ್ಟು ಒಂದು ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಈ ಹಿಂದೆ ಅಂದ್ರೆ ಪಾರ್ಟಿಗಳಲ್ಲಿ ಭಾಗವಹಿಸುವಂತಹ ನಿಟ್ಟಿನಲ್ಲಿ ಅವರನ್ನ ಬೇರೆ ಸ್ಟಾರ್ಗಳನ್ನಾಗಿರಬಹುದು, ಗಣ್ಯರನ್ನಾಗಿರಬಹುದು, ಅವರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಇಂತಹ ಒಂದು ಸೆಲೆಬ್ರಿಟಿಗಳನ್ನ ಆ ಒಂದು ಪಾರ್ಟಿಯಲ್ಲಿ ಭಾಗವಹಿಸ್ತಾರೆ, ನೀವು ಕೂಡ ಭಾಗವಹಿಸಿ ಅನ್ನುವಂತಹ ರೀತಿಯಲ್ಲಿ ಅವರನ್ನು ಕೂಡ ಒಂದು ಬಳಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆ ಪಾರ್ಟಿಗಳಲ್ಲಿ ಹೋದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಒಂದು ಸ್ಟಾರ್ ನಟರ ಎಂಟ್ರಿ ಅನ್ನುವಂತಹ ಕಾರಣದಿಂದಾಗಿ ಅವರಿಗೂ ಕೂಡ ಕೆಲವೊಂದು ಸಂಭಾವನೆಗಳಿರುತ್ತವೆ. ಈ ಒಂದು ಸಂಭಾವನೆ ಪಡೆದಂತಹ ಆಕ್ಟರ್ಗಳು ಆ ಒಂದು ಡ್ರಗ್ ಪಾರ್ಟಿಗಳಲ್ಲಿ ಭಾಗವಹಿಸ್ತಾರೆ. ಸಹಜವಾಗಿಯೇ ಅಲ್ಲಿದ್ದಂತಹ ಉಳಿದ ಡ್ರಗ್ ಪೆಡ್ಲರ್ಗಳಾಗಿರ್ಬೋದು, ಅಂದರೆ ಸೀಮಿತ ಒಂದು ಜನರನ್ನ ಮಾತ್ರ ಒಂದು ಪ್ರೈವೇಟ್ ಪಾರ್ಟಿಗಳಿಗೆ ಆಹ್ವಾನಿಸಲಾಗುತ್ತೆ. ಹೀಗಾಗಿ ಡ್ರಗ್ ಪೆಡ್ಲರ್ಗಳ ಜೊತೆ ಇನ್ನುಳಿದಂತಹ ಡ್ರಗ್ ಕನ್ಸ್ಯೂಮರ್ಗಳ ಜೊತೆ ಸಹಜವಾಗಿಯೇ ಪರಿಚಯವಾಗುತ್ತೆ. ಇವರು ಸೆಲೆಬ್ರಿಟಿ ಅನ್ನುವಂತಹ ಕಾರಣದಿಂದಾಗಿ ಅಲ್ಲಿಂದ ನಂಟು ಬೆಳೀತಾ ಬೆಳೀತಾ ಈ ರೀತಿಯಾದಂತಹ ಒಂದು ಡ್ರಗ್ ಕನ್ಸ್ಯೂಮ್ ಮಾಡುವಂತಹ ಮಟ್ಟಕ್ಕೆ ಹೋಗುವಂಥದ್ದು. ಇದೆಲ್ಲವೂ ಕೂಡ ಇತ್ತೀಚೆಗೆ ಸಿಸಿಬಿ ಅಧಿಕಾರಿಗಳು ತಮ್ಮ ಒಂದು ಕಚೇರಿಗೆ ಕರೆಸಿಕೊಂಡಂತಹ ವ್ಯಕ್ತಿಗಳು ಕೂಡ ಇದೇ ರೀತಿಯಾದಂತಹ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಈಗ
ಸದ್ಯದ ಮಟ್ಟಿಗೆ ಸಿಕ್ಕಿಬಿದ್ದಿದ್ದಾರೆ. ಅದೇ ರೀತಿಯಾಗಿ ದಿಗಂತ್ ಮತ್ತು ಅನ್ರಿತಾ ಏನಿದ್ದಾರೆ ಅವರಿಗೂ ಕೂಡ ಪ್ರಥಮ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು. ಇಂತಹ ಪಾರ್ಟಿಗಳಲ್ಲಿ ಭಾಗವಹಿಸ್ತಾರೆ ಅನ್ನುವಂತಹ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಅದಕ್ಕೆ ಪೂರಕ ಎಂಬಂತೆ ಬೆನಾಲ್ಡ್ ಏನಿದ್ದಾನೆ ಆತನು ಕೂಡ ದಿಗಂತ್ ಹೆಸರನ್ನು ಕೂಡ ಹೇಳಿರುವಂಥದ್ದು. ಇದೆಲ್ಲವೂ ಕೂಡ ಸಾಕ್ಷಿಗಳನ್ನು ಸಿಸಿಬಿ ಅಧಿಕಾರಿಗಳು ಇನ್ನೇನು ಕಲೆ ಹಾಕಬೇಕಾಗಿದೆ. ಅದೇ ರೀತಿಯಾಗಿ ಪ್ರಥಮ ವಿಚಾರಣೆ ಅಂತ ಹೇಳಿ ಮೊದಲು ಕರೆಸಿಕೊಂಡ ಬಳಿಕ ನಂತರ ಇವತ್ತಿನ ದಿನ ಕರೆಸಿಕೊಂಡಿರುವಂಥದ್ದು. ಹೀಗಾಗಿ ಇಂದಿನ ದಿನದ ವಿಚಾರಣೆಯಲ್ಲಿ ಎಲ್ಲವನ್ನೂ ಕೂಡ ತನ್ನ ಮೇಲಿರುವಂತಹ ಒಂದು ಆರೋಪವನ್ನು ಎಲ್ಲವನ್ನೂ ಕೂಡ ಆತ ಒಂದು ಏನೊಂದು ಇದಾಗಿರುವಂಥದ್ದು ನೆಗ್ಲೆಕ್ಟ್ ಅನ್ನು ಮಾಡಿರುವಂಥ ಅಂದರೆ ನಾನು ಮಾಡಿಲ್ಲ ಅನ್ನುವಂತಹ ಒಂದು ಆ ಒಂದು ಉತ್ತರಕ್ಕೆ ಒತ್ತು ಕೊಟ್ಟಿರುವಂಥದ್ದು. ಹೀಗಾಗಿ ಒಬ್ಬ ಸ್ವತಃ ಒಬ್ಬ ಆರೋಪಿ ತಾನು ಏನೊಂದು ಆರೋಪಿಗಳನ್ನು ಈ ಆರೋಪವನ್ನು ತಾನು ಮಾಡಿದ್ದೀನಿ ಅನ್ನುವಂತಹ ಒಂದು ವಿಚಾರವನ್ನು ಆತ ಏನಾದರೂ ಒಪ್ಪಿಕೊಂಡಂತಹ ಪಕ್ಷದಲ್ಲಿ ಮಾತ್ರ ಆತ ಒಬ್ಬ ಆರೋಪಿ ಅಂತ ಅನಿಸ್ಕೊಳ್ತಾನೆ. ಹೀಗಾಗಿ ಸದ್ಯದ ಮಟ್ಟಿಗೆ ಯಾವುದೇ ಒಂದು ಸಾಕ್ಷಿಗಳನ್ನು ಅವರ ಮುಂದೆ ತಂದಿಟ್ಟರೂ ಕೂಡ ಆತ ಒಪ್ಪಿಗೆ ನೀಡದಂತಹ ಹಿನ್ನೆಲೆಯಲ್ಲಿ ಸಿಸಿಬಿ ಅಧಿಕಾರಿಗಳಿಗೂ ಕೂಡ ಪ್ರಾಪರ್ ಎವಿಡೆನ್ಸ್ ಇಲ್ಲದ ಕಾರಣದಿಂದಾಗಿ ಸದ್ಯ ಅವರನ್ನು ಬಿಟ್ಟು ಕಳಿಸುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಮುಂದಿನ ನೋಟಿಸ್ನಲ್ಲಿ ಅದಕ್ಕೆ ಬೇಕಾದಂತಹ ಅಂದರೆ ಪ್ರಬಲವಾದಂತಹ ಸಾಕ್ಷಿಗಳನ್ನು ಕಲೆ ಹಾಕಿ ದಿಗಂತ್ ಯಾವುದಕ್ಕೂ ಕೂಡ ಒಂದು ತಪ್ಪಿಸಿಕೊಳ್ಳದಂತಹ ರೀತಿಯಲ್ಲಿ ಅಂದರೆ ಈ ಒಂದು ಈಗ ಏನು ನನಗೆ ಈ ಮೆಸೇಜ್ಗಳೇ ಗೊತ್ತಿಲ್ಲ ಮತ್ತು ಇನ್ನೊಂದು ವಿಡಿಯೋಗಳಲ್ಲಿ ಇರುವುದು ನಾನಲ್ಲ ಆ ರೀತಿಯಾದಂತಹ ಒಂದು ಹಾರಿಕೆಯ ಉತ್ತರಗಳು ನೀಡದಂತಹ ರೀತಿಯಲ್ಲಿ ಸಿಸಿಬಿ ಅಧಿಕಾರಿಗಳು ಆ ಒಂದು ಪ್ರಾಪರ್ ಎವಿಡೆನ್ಸ್ಗಳನ್ನು ಕಲೆ ಹಾಕಲಿದ್ದಾರೆ. ಹೀಗಾಗಿ ಆ ಕಲೆ ಹಾಕುವಂತಹ ನಿಟ್ಟಿನ ಆ ಒಂದು ಸಮಯದಲ್ಲಿ ಆ ಕಲೆ ಹಾಕಿದ ಬಳಿಕ ಮತ್ತೊಂದು ನೋಟಿಸನ್ನು ದಿಗಂತ್ ಅವರಿಗೆ ನೀಡುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಈಗ ಸದ್ಯದ ಮಟ್ಟಿಗೆ ಆತನಿಂದ ಮೊದಲ ದಿನವೂ ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಸ್ಪಷ್ಟನೆ ಸಿಕ್ಕಿಲ್ಲ. ಎರಡನೇ ದಿನವೂ ಕೂಡ ಸ್ಪಷ್ಟನೆ ಸಿಗದೇ ಇರುವಂಥದ್ದು ಅಂದರೆ ಕೆಲವೊಂದು ಹೊತ್ತಿನಲ್ಲಿ ಅಂದರೆ 10-15 ಪ್ರಶ್ನೆಗಳಷ್ಟೇ ಇರುವಂಥದ್ದು. ಹೀಗಾಗಿ 10-15 ಪ್ರಶ್ನೆಗಳನ್ನು ಕೇಳೋದಕ್ಕೆ ಇಷ್ಟು ಸುದೀರ್ಘವಾದಂತಹ ಒಂದು ಎನ್ಕ್ವೈರಿ ಬೇಕಾಗಿರಲಿಲ್ಲ. ಆದರೆ ಕೆಲವೊಂದು ಬೇಗ ಬೇಗ ಅವರೇನಾದರೂ ಸ್ಪಷ್ಟನೆ ಅಂದರೆ ಈತನಿಂದ ಹೇಳಿಕೆಯನ್ನು ಏನಾದರೂ ಕೊಡ್ತಂತಹ ಸಂದರ್ಭದಲ್ಲಿ ಬೇಗನೆ ಸ್ಪಷ್ಟನೆ ತೆಗೆದುಕೊಳ್ಬೋದು. ಆದರೆ ತನಗೆ ಗೊತ್ತಿಲ್ಲ ಅನ್ನುವಂತಹ ಒಂದು ಹಳೆಯ ಉತ್ತರಕ್ಕೆ ಒಂದು ಒತ್ತು ಬಿದ್ದಂತಹ ಏನು ದಿಗಂತ ಏನಿದ್ದಾರೆ ಇದನ್ನು 4 ಗಂಟೆಯವರೆಗೂ ಕೂಡ ಈ ರೀತಿಯಾಗಿ ವಿಚಾರಣೆ ಮುಂದುವರೆಯೋದಕ್ಕೆ ಕಾರಣವಾಗಿರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ದಿಗಂತ್ ಅವರು ಮುಂದಿನ ಎನ್ಕ್ವೈರಿನಲ್ಲಿ ಸಿಸಿಬಿ ಅಧಿಕಾರಿಗಳಿಗೆ ಪ್ರಾಂಪ್ಟ್ ಆಗಿ ಅವರಿಗೆ ಏನೇನು ಗೊತ್ತಿದೆ ಏನೇನು ಗೊತ್ತಿಲ್ಲ ಅದೆಲ್ಲವನ್ನು ಕೂಡ ಪ್ರಾಂಪ್ಟ್ ಆಗಿ ಅವರು ಒಂದು ಹೇಳಬೇಕಾಗಿದೆ. ಸ್ಪಷ್ಟನೆಯನ್ನು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಪ್ರಾಪರ್ ಆದಂತಹ ಎವಿಡೆನ್ಸ್ಗಳು ಇಲ್ಲದಂತಹ ಕಾರಣದಿಂದಾಗಿ ಮುಂದಿನ ನೋಟಿಸ್ಗೆ ಬನ್ನಿ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟು ಅವರನ್ನ ಈಗಾಗಲೇ ಬಿಟ್ಟು ಕಳಿಸ್ತಾ ಇರುವಂಥದ್ದು. ಹೀಗಾಗಿ ಈ ಹಿಂದೆಯೂ ಕೂಡ ಸಾಕಷ್ಟು ಒಂದು ಪಾರ್ಟಿಗಳಲ್ಲಿ ಭಾಗವಹಿಸಿದ್ದಾರೆ ಅನ್ನೋದಕ್ಕೆ ಎವಿಡೆನ್ಸ್ ಅಲ್ಲದೆ ಡ್ರಗ್ ಪೆಡ್ಲರ್ ಕೂಡ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆಯುತ್ತೆ ಈ ಕೇಸ್ ಅಂತಲೇ ಹೇಳ್ಬೋದು. ದಿವ್ಯಾ, ಓಕೆ, ಅಭಿಷೇಕ್ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.